ನಮಸ್ಕಾರ, ವೆಲ್ಕಮ್ ಟು ಯುಟಿವಿ ಕನ್ನಡ. ಮೋಡ್ ಆಫ್ ಆಗಿರುವ ಸಿದ್ದು ಹಿಂದೆ ಬಿಜೆಪಿ ನಾಯಕರು ಯಾಕೆ ಸಾಲು ಸಾಲಾಗಿ ಬೆನ್ನು ತಟ್ಟಲು ಹಿಂದೆ ನಿಂತಿದ್ದಾರೆ ಎಂಬುದು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಎನ್ನುತ್ತಿದ್ದ ಕೇಸರಿ ಪಡೆಯ ನಾಯಕರಲ್ಲಿ ಕೆಲವರು ಸಿದ್ದರಾಮಯ್ಯ ಪಾಪ ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಈಗಾಗಲೇ 1,000 ಕೋಟಿ ರೂಪಾಯಿ ಬಾಂಬ್ ಸಿಡಿಸಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ತಣ್ಣಗಾಗುವ ಹೊತ್ತಿಗೆ ಬಿಜೆಪಿಯ ಮತ್ತೊಬ್ಬ ನಾಯಕ ಸಿದ್ದರಾಮಯ್ಯ ಅವರಿಗೆ ಫುಲ್ ಸಪೋರ್ಟ್ ಮಾಡುತ್ತಿದ್ದಾರೆ ಎಂದು ಗುಮಾನಿ ಕೇಳಿ ಬರುತ್ತಿದೆ. ಹಾಗಾದ್ರೆ ಈ ನಾಯಕ ಹೇಳುತ್ತಿರುವುದಾದ್ರೂ ಏನು ಅಂತೀರಾ? ಈ ಕಂಪ್ಲೀಟ್ ಸ್ಟೋರಿಯನ್ನ ನೋಡಿ. ಹೌದು, ಮೋಡ ಹಗರಣ ವಿವಾದವು ದಿನ ಕಳೆದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹುರುಳಾಗಿದೆ. ಈ ವಿಚಾರವಾಗಿ ವಿರೋಧ ಪಕ್ಷದಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕು ಎಂದು ಹೇಳುತ್ತಲೇ ಇದ್ದಾರೆ. ಆದರೆ ಈ ಹೊತ್ತಲ್ಲೇ ತನಿಖೆಗೆ ಟ್ವಿಸ್ಟ್ ಕೊಟ್ಟ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಕೈಗೊಂಡ ನಿರ್ಧಾರವಾಗಿದೆ. ಇಲ್ಲಿ ವಿಪರ್ಯಾಸ ಅಂದರೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಸಿಎಂ ಪತ್ನಿ ನಿರ್ಧಾರ ಸ್ವಾಗತಾರ್ಹ ಎಂದು ಹೇಳಿದ್ದಾರೆ. ಈ ಹೇಳಿಕೆಯಿಂದ ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ. ಮೋಡ ಸೈಟ್ ವಾಪಸ್ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಎಂದು ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಆರೋಪವನ್ನ ಮಾಡುತ್ತಿದ್ದಾರೆ. ಆಗ ಬಿಜೆಪಿ ಸರ್ಕಾರ ಇತ್ತು, ನಾನು ಕೂಡ ಉಸ್ತುವಾರಿ ಸಚಿವನಾಗಿದ್ದೆ. ಸೈಟ್ ಬರೀ ಸಿಎಂ ಪತ್ನಿಗೆ ಕೊಟ್ಟಿಲ್ಲ, 100 ಜನರಿಗೆ 50:50 ಅನುಪಾತದ ಅಡಿಯಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ. ಕಾನೂನು ಬಾಹಿರವಾಗಿ ಕೊಟ್ಟಿದ್ರೆ ಬಿಜೆಪಿ ಸರ್ಕಾರದಲ್ಲಿ ಪ್ರಶ್ನೆ ಮಾಡಬಹುದಿತ್ತು, ಅಥವಾ ಸೈಟ್ ಕೊಡುವುದನ್ನ ತಡೆ ಹಿಡಿಯಬಹುದಿತ್ತು. ಸುಮಾರು 40 ವರ್ಷ ರಾಜಕೀಯದಲ್ಲಿರುವ ಸಿದ್ದರಾಮಯ್ಯ ಅವರಿಗೆ ಕಳಂಕ ಬರಬಾರದು ಎಂಬ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮನವರಿಕೆ ಆಗಿ ಮೂಡಾಗೆ ಪತ್ರ ಬರೆದಿದ್ದಾರೆ. ಅವರು ಎಂದಿಗೂ ರಾಜಕೀಯದಲ್ಲಿ ಗುರುತಿಸಿಕೊಂಡೇ ಇಲ್ಲ, ಅವರ ಮುಖವನ್ನ ಸಹ ಯಾರು ನೋಡಿಲ್ಲ. ಅವರ ಮನಸ್ಸಿಗೆ ಬೇಜಾರಾಗಿದೆ, ಹಾಗಾಗಿ ಈ ರೀತಿ ಸೈಟ್ಗಳನ್ನ ವಾಪಸ್ ಕೊಡ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ. ಅದರಲ್ಲಿ ತಪ್ಪೇನು ಎಂದು ಎಸ್ಟಿ ಸೋಮಶೇಖರ್ ಹೇಳಿಕೆ ನೀಡಿದ್ದಾರೆ. ಈ ರೀತಿಯಾಗಿ ಎಸ್ಟಿ ಸೋಮಶೇಖರ್ ಮಾತ್ರ ಇದಕ್ಕೆ ಭಿನ್ನವಾದ ಹೇಳಿಕೆ ನೀಡಿರುವುದು ಕಮಲ ಪಾಳ್ಯದಲ್ಲಿ ಮುಜುಗರ ತಂದಿದೆ. ಬಿಜೆಪಿಯನ್ನೇ ಜಾಡಿಸಿರುವ ಸೋಮಶೇಖರ್ ನಿಲುವು ಬಗ್ಗೆ ಪ್ರಶ್ನೆಗಳು ಕೇಳಿ ಬರುತ್ತಿವೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳುತ್ತಿದ್ದರೆ ಎಸ್ಟಿ ಸೋಮಶೇಖರ್ ರಾಜೀನಾಮೆ ಅವಶ್ಯಕತೆ ಇಲ್ಲ ಎಂದು ರಾಜಾರೋಷವಾಗಿ ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿನ ಒಳಜಗಳ ಇದೀಗ ಬೀದಿಗೆ ಬರುತ್ತಿದೆ. ಯಾರದ್ದೋ ಮೇಲಿನ ಕೋಪವನ್ನ ಇನ್ಯಾರ ಮೇಲೋ ತೀರಿಸಿದ್ರಂತೆ, ಅದಕ್ಕಾಗಿ ಇಂತಹ ಹೇಳಿಕೆಗಳು ಸಾಕ್ಷಿ ಎಂದು ಹೇಳಲಾಗ್ತಿದೆ. ಈ ಎಲ್ಲಾ ಬೆಳವಣಿಗೆಯಿಂದ ಸಿದ್ದು ಸೇಫ್ ಗೇಮ್ ವರ್ಕೌಟ್ ಆಗುತ್ತಾ? ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.